ಕಂಗೆಟ್ಟಂತಹ ಬೆಂಗಳೂರಿಗರಿಗೆ ಇಲ್ಲೊಂದು ಸಮಾಧಾನ ತರುವಂತಹ ಗುಡ್ ನ್ಯೂಸ್ ಇದೆ. ಅದು ಸೋಂಕು ಇಳಿಕೆಯಾಗಿರುವಂತಹ ಸುದ್ದಿ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಕಡಿಮೆ ಆಗ್ತಾ ಇದೆ. ಇಂದು 2724 ಕೊರೋನಾ ಕೇಸ್ಗಳು ದೃಢಪಟ್ಟಿವೆ. ನಿನ್ನೆ 3252 ಕೊರೋನಾ ಕೇಸ್ಗಳು ದಾಖಲಾಗಿದ್ವು. ಅಂದ್ರೆ ನಿನ್ನೆಗಿಂತ ಇವತ್ತು 828 ಕೇಸ್ಗಳು ಕಡಿಮೆಯಾಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ದಿನೇ ದಿನೇ ಸೋಂಕು ಇಳಿಕೆಯಾಗ್ತಾ ಇರೋದು ಬೆಂಗಳೂರಿಗರಿಗೆ ಒಂದಿಷ್ಟು ಸಮಾಧಾನ ಕೊಡ್ತಾ ಇದೆ. ಲಾಕ್ಡೌನ್ ಎಫೆಕ್ಟ್, ಬೆಂಗಳೂರಿನಲ್ಲಿ ಕೊರೋನಾ ಇಳಿಕೆ. ಇನ್ನಷ್ಟು ಎಚ್ಚರಿಕೆಯಿಂದ ಇದ್ರೆ ಲಾಕ್ಡೌನ್ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ನಿಯಮಗಳನ್ನ ಸಮರ್ಪಕವಾಗಿ ಪಾಲಿಸಿದ್ರೆ ಇನ್ನೂ ಸೋಂಕನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಸಾಕ್ತಾ ಇರುವಂತದ್ದು ಸಮಾಧಾನ ತರುವಂತಹ ವಿಚಾರ. ಟೆಸ್ಟಿಂಗ್ ಹೆಚ್ಚಳ ಆಗಿದೆ, ಹಾಗಿದ್ದೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ. ಟೆಸ್ಟಿಂಗ್ ಕಡಿಮೆ ಆಯಿತು, ಸೋಂಕು ಕಡಿಮೆ ಆಯಿತು ಅನ್ನೋ ಹಾಗಿಲ್ಲ. ನಿಜಕ್ಕೂ ಟೆಸ್ಟಿಂಗ್ ಹೆಚ್ಚಳ ಮಾಡಿದ್ರೂ ಸೋಂಕಿತರ ಸಂಖ್ಯೆಯಲ್ಲಿ ಇಳಿಮುಖ ಆಗಿರುವಂಥದ್ದು ಬಹಳ ಸಮಾಧಾನ ತರುವಂತಹ ವಿಚಾರ. ನಿನ್ನೆ ಬೆಂಗಳೂರಿನಲ್ಲಿ 65169 ಮಂದಿಗೆ ಟೆಸ್ಟ್ ಮಾಡಲಾಯಿತು. ಅದರಲ್ಲಿ 3252 ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ನಿನ್ನೆಗಿಂತ ಇವತ್ತು 828 ಕೇಸ್ಗಳು ಕಡಿಮೆಯಾಗೋ ಚಾನ್ಸಸ್ ಕಂಡು ಬರ್ತಾ ಇದೆ. 2724 ಈವರೆಗೆ ಪಾಸಿಟಿವ್ ದೃಢಪಟ್ಟದ್ದು. ಅಂದರೆ ನಿನ್ನೆ ಬೆಂಗಳೂರಿನಲ್ಲಿ 5.45% ಪಾಸಿಟಿವಿಟಿ ರೇಟ್. ಸೋಂಕು ಕಡಿಮೆಯಾಗಿದೆ, ಪಾಸಿಟಿವಿಟಿ ದರ ಕೂಡ ಕಡಿಮೆಯಾಗಿರುವಂಥದ್ದು ನಿಜಕ್ಕೂ ಸಮಾಧಾನ ತರುವಂತಹ ವಿಚಾರ. ಯಾಕಂದ್ರೆ ನಿನ್ನೆ 65169 ಮಂದಿಗೆ ಟೆಸ್ಟ್ ಮಾಡಿದ್ರು, ಅದರಲ್ಲಿ 3252 ಕೇಸ್ಗಳು ಪಾಸಿಟಿವ್ ಬಂದವು. ಅಂದರೆ 5.45% ಪಾಸಿಟಿವಿಟಿ ರೇಟ್ ಈಗ ಬೆಂಗಳೂರಿನಲ್ಲಿ. ಇವತ್ತು 2724 ಪಾಸಿಟಿವ್ ಪ್ರಕರಣಗಳು ದೃಢಪಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈವರೆಗೆ ಸಿಕ್ಕಿರುವಂತಹ ಮಾಹಿತಿ ಇದು. ಹಾಗಾಗಿ ನಿನ್ನೆಗಿಂತ ಇವತ್ತು ಇನ್ನಷ್ಟು ಕಡಿಮೆಯಾಗಿದೆ. ಇದು ಸಮಾಧಾನ ತರ್ತಾ ಇದೆ, ಹಾಗಂತ ಯಾಮಾರುವಂತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.